ಸಿ ಸ್ಟೂಡೆಂಟ್ಸ್ ಅನ್ನ ನೋಡ್ತಿದ್ದೆ ಎಷ್ಟು ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಆ ಪನಿಷ್ಮೆಂಟ್ಸ್ ಕೂಡ ಹಾಗೆ ನಮ್ಗೆ ಅಯ್ಯೋ ಪಾಪ ಅಂತ ಅನ್ಸುವಷ್ಟ ಅಷ್ಟು ಸ್ಟ್ರಿಕ್ಟ್. ಅದಕ್ಕೆ ತಮ್ಮನ್ನ ತಾವೇ ತೆತ್ಕೊಳ್ತಾರಲ್ಲ, ತಾವೇ ಹೋಗಿ ಅದನ್ನ ಸ್ವಯಂ ರೀತಿಯಿಂದ ಅಂಗೀಕರಿಸ್ತಾರೆ. ಅದು ಇಂಥ ಒಂದು ಅದ್ಭುತವಾದ ಒಂದು ದೃಷ್ಟಿಕೋನ. ಸೊ ಇದನ್ನ ಅರ್ಥ ಮಾಡ್ಕೊಳ್ದೆ ಒಂದು ಸಂಸ್ಥೆಯನ್ನ ಅವರಲ್ಲಿ ಅವ್ರು ಮಾಡಿದ್ದೇನು ಅಂತ ನೋಡೋದಿಲ್ಲ, ಅಲ್ಲಿ ಹೋಗಿ ಶಾಖೆಯಲ್ಲಿ ಭಾಗವಹಿಸಿ ಅವ್ರೇನು ಮಾತಾಡ್ತಾರೆ ಏನು ಮಾಡ್ತಾರೆ ಅವ್ರ ಸಂಘಟನೆಗಳೇನು ಎಲ್ಲ ಓಪನ್ನಲ್ಲಿ ಮುಚ್ಚು ಮರೆ ಏನೂ ಇಲ್ಲ, ಪ್ರತಿಯೊಂದು ಓಪನ್ ಇದೆ. ಅಲ್ಲಿ ಹೋಗಿ ನೋಡಲಿ, ನೋಡಿಬಿಟ್ಟು ಮಾತಾಡಬೇಕು. ನೋಡೋದೇ ಮಾತಾಡೋದಿದೆಯಲ್ಲ ಅದು ದೌಷ್ಟ್ಯ. ಸೊ ಏನಂದರೆ ಸುಮ್ಮನೆ ಒಂದು ಹೇಳ್ಬಿಡೋದು ಅವ್ರು ಮುಸ್ಲಿಂ ವಿರೋಧಿ ಅಂತ ಹೇಳ್ಬಿಡೋದು. ಇವರು ಹೋಗಿ ನೋಡಲ್ಲ, ಆ ಮುಸ್ಲಿಮರು ಹೋಗಿ ನೋಡಿ ಅಂತಲೂ ಹೇಳಲ್ಲ, ಸುಮ್ಮನೆ ಇನ್ಸ್ಟಿಗೇಟ್ ಮಾಡಿಬಿಡೋದು. ಒಂದು ಭಾವುಕವಾಗಿ ಕೋಪ ದ್ವೇಷ ರೋಷ ಹುಟ್ಟಿಸ್ಬಿಡೋದು. ಓ ಅಂತ ಗೂಗಾಟ ಕಿರ್ಚಾಟ ಶುರು ಆಗುತ್ತೆ. ಅಲ್ಲಿ ಯಾರೋ ಒಬ್ಬ ಕಾರ್ಯಕರ್ತನ ಒಂದು ಹತ್ಯೆ ಆಗುತ್ತೆ. ಈ ಥರದ್ದನ್ನು ಮಾಡ್ತಾ ಇರೋದೆಲ್ಲ ಪಾಲಿಟಿಷಿಯನ್ಸು, ದುಷ್ಟ ಪಾಲಿಟಿಷಿಯನ್ಸು, ತಮ್ಮ ಹಿತಾಸಕ್ತಿಗಾಗಿ ಮತ್ತು ವಾಮ ಚಿಂತಕರು. ಆದರೆ ಅವ್ರಿಗೂ ಗೊತ್ತು, ನಮ್ಮ ಭಾರತದ ಪ್ರತಿಯೊಬ್ಬರಿಗೂ ಗೊತ್ತು, ಇವತ್ತಿಗೂ ಕ್ರಿಶ್ಚಿಯನ್ಸ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಮುಸ್ಲಿಮ್ಸ್ರಿಗೂ ಗೊತ್ತು, ಸ್ವಲ್ಪ ಆಲೋಚನೆ ಮಾಡುವಂಥವ್ರು ಪ್ರತಿಯೊಬ್ಬರ ಭಾರತೀಯರಿಗೂ ವಿಶ್ವಾದ್ಯಂತ ಗೊತ್ತು, ಇವರು ಪ್ರಾಮಾಣಿಕವಾಗಿ ದೇಶಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನೋಡಿ, ಒಂದು ನಾನು ಗಮನಿಸ್ತಾ ಇರ್ತೀನಿ ಸಮಾಜದಲ್ಲಿ ಎಲ್ಲೋ ಏನೋ ಹೆಚ್ಚು ಕಡಿಮೆ ಆದರೆ, ಎಲ್ಲೋ ಒಂದು ಲವ್ ಜಿಹಾದ್ ಆದರೆ ಅಥವಾ ಯಾರೋ ಒಬ್ಬರ ಹತ್ಯೆ ಆದರೆ, ಇನ್ನೇನೋ ಆದರೆ, ಅನ್ಯಾಯಿಗಳಾದರೆ, ಏನು ಆರ್ ಎಸ್ ಎಸ್ ಅವರು ಭಜನ ದಳ ಏನು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ಇವರೇನು ಮಾಡ್ತಿದ್ದಾರೆ ಅಂತ ಇಲ್ಲ ಅಂದರೆ, ಏನು ಅವರೇನು ಅದಕ್ಕೆ ಅಪಾಯಿಂಟೆಡ್ಡಾ, ಅವ್ರು ಸೆಲ್ಫ್ ಅಪಾಯಿಂಟೆಡ್. ಈ ದೇಶ ರಕ್ಷಣೆ ಬರೀ ಆರ್ ಎಸ್ ಎಸ್ ಒಬ್ಬರ ಜವಾಬ್ದಾರಿ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿ. ಇದು ನನ್ನ ದೇಶ, ಹಾಗಾಗಿ ನಾವೆಲ್ಲರೂ ಕೈಗೂಡಿಸ್ಬೇಕು. ಆರ್ ಎಸ್ ಎಸ್ ಅಂತ ಒಂದೇ ಸಂಸ್ಥೆ ಮಾಡಬೇಕಾದ ಕೆಲಸ ಅಲ್ಲ, ಇಡೀ ದೇಶ ಮಾಡಬೇಕಾಗಿದೆ, ಎಲ್ಲರೂ ಮಾಡಬೇಕಾಗಿದೆ, ಪ್ರತಿ ಶಾಲೆ ಮಾಡಬೇಕಾಗಿದೆ, ಪ್ರತಿಯೊಂದು ಮನೆ ಮಾಡಬೇಕಾಗಿದೆ, ಪ್ರತಿಯೊಂದು ಮಠ ಮಂದಿರ ಮಾಡಬೇಕಾಗಿದೆ. ಅನ್ಯಾಯವಾಗಿ ಕಾಸ್ಟ್ ನೆರೆಟಿವ್ನ ತುಂಬ ಬೆಳೆಸಿ ಬೆಳೆಸಿ ಎಲ್ಲ ಮಠ ಪಂಥಗಳು ಅವರವರ ಒಂದು ಕಾಸ್ಟು, ಅವರವ್ರ ಜನರ ಒಂದು ಉದ್ಧಾರವನ್ನೇ ನೋಡ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗಿದ್ದು ಭಾರತದ ಉದ್ಧಾರವನ್ನು ಮಾಡಿದ್ರೆ ಅದರೊಳಗೆ ನಾವು ಚೆನ್ನಾಗಾಗ್ತೀವಿ. ಇಡೀ ದೇಹಕ್ಕೆ ಆಹಾರ ಕೊಟ್ಟಾಗ ಕಣ್ಣು ಚೆನ್ನಾಗಿರುತ್ತೆ, ಕಿವಿ ಚೆನ್ನಾಗಿರುತ್ತೆ, ಎಲ್ಲ ಅಂಗಾಂಗಗಳು ಚೆನ್ನಾಗಿರುತ್ತವೆ. ನಾನು ಬರೀ ಹೊಟ್ಟೆಗೆ ಮಾತ್ರ ಔಷಧಿ ಕೊಡ್ತೀನಿ ಅಂದರೆ ಹಂಗಾಗೋದಿಲ್ಲ. ಅದು ಅದನ್ನೇ ಇವತ್ತು ಈ ದ್ರಾವಿಡ ಸಿದ್ಧಾಂತ, ವಾಮ ಸಿದ್ಧಾಂತ, ಡಿವೈಡ್ ಆ್ಯಂಡ್ ರೂಲ್, ನೀನು ಬೇರೆ ನೀನು ಬೇರೆ ನೀನು ಬೇರೆ, ಪ್ರತ್ಯೇಕತಾವಾದ ಮಾಡಿ ಈ ಜನಾಂಗವನ್ನು ಮಾತ್ರ ಪೋಷಿಸು, ಇವ್ರು ಮಾತ್ರ ಪೋಷಿಸು, ಇವ್ರು ಮಾತ್ರ ಇವ್ರ ಮೇಲು ಇವ್ರ ಕೀಳು, ಇದನ್ನು ಹುಟ್ಟಿಸ್ತಾ ಇದ್ದಾರೆ. ಅದು ಹಂಗೆ ಆಗೋದಿಲ್ಲ. ನಿಮಗೆ ಒಂದೊಂದೇ ಅಂಗವನ್ನು ಪೋಷಿಸ್ತೀನಿ ಅಂದರೆ ದೇಹ ಉಳಿಯಲ್ಲ. ಇಡೀ ದೇಹಕ್ಕೆ ಆಹಾರ ಸಿಗಬೇಕು, ಇಡೀ ಭಾರತ ಮಾತೆಗೆ ಆಹಾರ ಬೇಕು, ಇಡೀ ಭಾರತ ಮಾತೆ ಸುರಕ್ಷಿತವಾಗಿರಬೇಕು, ಎಲ್ಲ ಜನಾಂಗದವರು ಚೆನ್ನಾಗಿರಬೇಕು, ಎಲ್ಲ ಮತಪಂಥಗಳು ಚೆನ್ನಾಗಿರಬೇಕು, ಎಲ್ಲರಿಗೂ ಒಂದು ಪಾತ್ರ ಇದೆ. ಈ ಕಣ್ಣಿನ ಪಾತ್ರ ಬೇರೆ, ಮೂಗಿನ ಪಾತ್ರ ಬೇರೆ, ಬಾಯಿ ಪಾತ್ರ ಬೇರೆ, ಆದರೆ ಅದೆಲ್ಲ ಇದ್ದರೆ ಮಾತ್ರ ಒಂದು ವ್ಯಕ್ತಿತ್ವ ಅಲ್ವಾ. ಯಾವುದು ಹೆಚ್ಚಲ್ಲ ಕಡಿಮೆ ಇಲ್ಲ, ವೈಶಿಷ್ಟ್ಯಗಳಿವೆ, ವೈವಿಧ್ಯಗಳಿವೆ. ಇದೆಷ್ಟನ್ನು ಹಾಗೆ ಉಳಿಸ್ಬೇಕಾದ ಬೆಳೆಸ್ಬೇಕಾದ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಅದನ್ನು ಎಷ್ಟು ಜನ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ, ಆದರೆ ಸಂಘದವ್ರು ತಿಳ್ಕೊಂಡಿದ್ದಾರೆ. ಅವ್ರಿಗೆ ಕಷ್ಟ ಇದೆ, ಅವ್ರಿಗೆ ಅಪಾಯ ಇದೆ, ಜೀವಾಪಾಯ ಇದೆ. ನೋಡಿ, ಒಂದು ನಮ್ಮ ಸನಾತನ ಧರ್ಮದ ಯಾವುದೋ ಒಂದು ಮೆರವಣಿಗೆ ಹೋಗಬೇಕು ಅಂದರೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು. ಆದರೆ ಈ ಥರ ಅಲ್ಪಸಂಖ್ಯಾತರ ಯಾವುದಾದ್ರೂ ದೊಡ್ಡ ಕಾರ್ಯಕ್ರಮಗಳಿಗೆ ಅಷ್ಟೊಂದು ಪ್ರೊಟೆಕ್ಷನ್ ಬೇಕಾ? ಯಾವ ಹಿಂದೂಗಳು ಹೋಗಿ ಅಲ್ಲಿ ಬಾಂಬ್ ಹಾಕ್ತಾರೆ, ಯಾವ ಹಿಂದೂಗಳು ತೊಂದರೆ ಕೊಡ್ತಾರೆ, ಯಾವ ಆರ್ ಎಸ್ ಎಸ್ ಅವ್ರು ಹೋಗಿ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ? ಇದು ನಾವು ಅರ್ಥ ಮಾಡ್ಕೋಬೇಕು. ಕಣ್ಮುಂದೆ ಕಾಣಿಸ್ತಾ ಇದೆ ಸತ್ಯವನ್ನ, ಆದರೂ ಕೂಡ ಏನಾಗುತ್ತೆ, ಜನ ಆಲೋಚನೆ ಮಾಡಲ್ಲ ಅಂತ ಗೊತ್ತು. ಹೌದು. ಸೊ ವಿ ಬೈ ಥಾಟ್ಸ್, ನ್ಯಾರೇಟಿವ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ, ವ್ಯಾಖ್ಯಾನಗಳು ಹುಟ್ಟಿಸ್ಬಿಡೋದು, ಫ್ಲೋಟ್ ಮಾಡಿಬಿಡ್ಬೋದು. ಅದನ್ನು ಸುಮ್ಮನೆ ಕೊಂಡ್ಕೊಂಬಿಡೋದು, ವಾಟ್ಸಪ್ಪಲ್ಲಿ ಬರುತ್ತೆ, ಸೋಷಿಯಲ್ ಮೀಡಿಯಾಲ್ಲಿ ಬರುತ್ತೆ, ಅಥವಾ ಎಲ್ಲೋ ಹೇಳ್ತಾರೆ, ಅದನ್ನು ತೊಗೊಂಬಿಡೋದು ಅಷ್ಟೇ. ಅದನ್ನು ಕ್ರಾಸ್ ಚೆಕ್ ಮಾಡೋದಿಲ್ಲ. ಚೆರಿ ಪಿಕ್ಕಿಂಗ್ ಅಂತ, ಈಗ ಒಂದು ಸಮಾಜ, ಒಂದು ವ್ಯವಸ್ಥೆ ಅಂದಮೇಲೆ ಎಲ್ಲೋ ಒಂದು ದೋಷ ಇರುತ್ತೆ. ಅಲ್ಲಿ ಯಾರೋ ಒಬ್ಬ ದುಷ್ಟ ಇರ್ತಾನೆ, ಇಲ್ಲಿ ಯಾರೋ ಒಬ್ಬ ಹೆಂಡತಿನ ಹೊಡೆದವನಿರ್ತಾನೆ, ಅಲ್ಲಿ ಒಬ್ಬ ಕುಡುಕ ಕಿಡುಕ ಇರ್ತಾನೆ. ಅದೊಂದನ್ನು ಚೆರಿ ಪಿಕ್ಕಿಂಗ್ ಮಾಡಿಬಿಟ್ಟು ಸೆಲೆಕ್ಟಿವ್ ಕ್ರಿಟ್, ಅದನ್ನು ಮಾತ್ರ ಬ್ಲೂ ಅಪ್ ಹೈಲೈಟ್ ಮಾಡಿ, ಹಿಂಗೆ ಮಾಡಿ 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 ಕೆಟ್ಟದನ್ನೇ ತೋರಿಸಿ ನಮ್ಮ ಅಂತರಂಗದಲ್ಲಿ ಏನಾಗುತ್ತೆ ಅಂದರೆ, ಛೇ, ನಾನು ಯಾಕಾದರೂ ಇಲ್ಲಿ ಹುಟ್ಟಿದ್ನು, ಮೊದಲು ಈ ದೇಶ ಬಿಟ್ಟು ಎಲ್ಲ ಬೇರೆ ಕಡೆ ಹೊರಟೋಗ್ಬಿಡ್ಬೇಕು, ಸುರಕ್ಷಿತವಾಗಿರಬೇಕು, ಇಲ್ಲಿ ನನಗೆ ಭವಿಷ್ಯ ಇಲ್ಲ. ಈಗ ವಿತ್ ಡ್ಯೂ ರೆಸ್ಪೆಕ್ಟ್, ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನಮ್ಮ ಭಾರತೀಯರು ಒಳ್ಳೊಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ, ನಾನು ಅದನ್ನು ಅಲ್ಲಗಳೀತಿಲ್ಲ, ಅವ್ರ ಬಗ್ಗೆ ನಂಗೆ ತುಂಬ ಗೌರವ ಇದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಎಲ್ಲ ಯೂತಲ್ಲಿ ಒಂದು ಸೈಕಾಲಜಿ ವರ್ಕ್ ಆಗ್ತಿದೆ.
ಒಂದೇನು ಅಂತಂದರೆ ನಾನು ನನಗೆ ಇಲ್ಲಿಗಿಂತ ರಿಚ್ ಆ್ಯಂಡ್ ಪವರ್ಫುಲ್ ಶ್ರೀಮಂತವಾದ ಮತ್ತು ಸಶಕ್ತವಾದ ಯಾವುದಾದ್ರು ಪಾಶ್ಚಾತ್ಯ ದೇಶಕ್ಕೆ ಹೋಗಬೇಕು, ಆವಾಗ ನಾನು ತುಂಬ ಪ್ರೋಗ್ರೆಸಿವ್ ಅಂತ ಒಂದು ಡ್ರೀಮು ಕ್ರಿಯೇಟ್ ಆಗಿದೆ. ಡೆಸ್ಟಿನೇಷನ್ ವೆಸ್ಟ್ ಅಂತ ಒಂದು ಡ್ರೀಮ್ನ ಬಿತ್ತುಬಿಟ್ಟಿದ್ದಾರೆ ಕನಸು. ಎರಡನೇದೇನು ಅಂತಂದರೆ ಎಲ್ಲೋ ಒಂದು ಕಡೆ ನನ್ನ ದೇಶ ನನ್ನ ಸಂಸ್ಕೃತಿ ಇದನ್ನು ನಾನು ಉಳಿಸ್ಕೊಳ್ಳೇಬೇಕು ಅನ್ನೋ ಹಠ ಹೊಟ್ಟೋಗಿದೆ. ಅಲ್ಲಿ ಹೋಗಿ ಇದನ್ನು ರೂಡ್ಸ್ ಇಟ್ಕೊಳ್ತೀನಿ ಅಂತ ಅನ್ಸುತ್ತೆ, ಬಟ್ ಇದು ನನ್ನ ಐಡೆಂಟಿಟಿ, ಇದು ನನ್ನದು, ನನಗೆ ಈ ಜವಾಬ್ದಾರಿ ಇದೆ ಅನ್ನೋದನ್ನು ಶಾಲೆಗಳಲ್ಲಿ ಕಲಿಸ್ಬೇಕು, ಕಾಲೇಜ್ಗಳಲ್ಲಿ ಕಲಿಸ್ಬೇಕು. ಅದನ್ನು ಸಂಘ ಕಲಿಸುತ್ತೆ. ಸಂಘದವ್ರು ಎಲ್ಲಿ ಹೋದರೂ ಕೂಡ, ಜಗತ್ತಿನ ಯಾವ ಮೂಲೆಗೆ ಹೋದರೂ ಕೂಡ ಅವರು ದೇಶವನ್ನು ಧರ್ಮವನ್ನು ಅಳಿಯೋದಿಲ್ಲ. ಈಗ ಕೆಲವರು ಡೈನಾಸ್ಟಿ ಅವರು ಇದಾರಲ್ಲ, ದೇಶದ ಬಗ್ಗೆ ತುಂಬ ತುಚ್ಛವಾಗಿ ಬೇರೆ ದೇಶಗಳಲ್ಲಿ ಮಾತಾಡ್ತಾರಲ್ಲ, ಅಂಥ ಪಾಪವನ್ನು ಖಂಡಿತವಾಗಿ ಶಾಖೆಗೆ ಸಂಘಕ್ಕೆ ಹೋದಂಥ ಮಕ್ಕಳು ಮಾಡೋದಿಲ್ಲ. ಅಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸಿ ನೋಡಿ, ಅವರು ಕುಡ್ತಾ ಜೂಜು, ಸ್ತ್ರೀಯರನ್ನು ಕೆಟ್ಟದಾಗಿ ನೋಡೋದು, ಬೀದಿಯಲ್ಲಿ ನಿಂತ್ಕೊಂಡು ಚಿಲ್ಲೆ ಹೊಡ್ಕೊಂಡು ಹೆಣ್ಮಕ್ಳನ್ನ ಇದು ಮಾಡೋದು, ಒಂಥರ ಚುಡಾಯಿಸೋದು, ಸ್ತ್ರೀಯರನ್ನ ಗೌರವ ಮಾಡೋದು, ಈ ಥರ ಆಗೋದಿಲ್ಲ. ಅವರು ಕೆಟ್ಟವರಂತೂ ಖಂಡಿತ ಆಗೋದಿಲ್ಲ. ಇದು ನಾವಲ್ಲಿ ಗಮನಿಸಬೇಕಾದದ್ದು. ಮತ್ತು ನೀವು ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ವರ್ಗದ ಎಲ್ಲ ವರ್ಣದ ಸ್ತ್ರೀ ಪುರುಷರು ಅಲ್ಲಿ ನಿಮಗೆ ಸಿಗ್ತಾರೆ. ಡಾಕ್ಟರ್ಗಳಿಂದ ಹಿಡಿದು ಸಿ ಎಗಳಿಂದ ಹಿಡಿದು ಇಂಜಿನಿಯರ್ಸಿಂದ ಹಿಡಿದು ರೈತರಿಂದ ಹಿಡಿದು ಎಲ್ಲ ಥರದ ಜನರಿಗೂ ಅವಕಾಶ ಇದೆ. ಒಬ್ಬರು ಚಾಯ್ ವಾಲ ಮಗ ಇವತ್ತು ಪ್ರೈಮ್ ಮಿನಿಸ್ಟರ್, ಪ್ರಧಾನಿ ಆಗೋವರೆಗೂ ಒಂದು ತರಬೇತಿಯನ್ನು, ವ್ಯಕ್ತಿತ್ವ ತರಬೇತಿಯನ್ನು ಸಂಘ ಕೊಟ್ಟಿದೆ. ನೀನು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಹೇಳಲ್ಲ, ಪೋಷಣೆ ಕೊಡ್ತಾರೆ, ವ್ಯವಸ್ಥೆ ಎಲ್ಲ ಕೊಡ್ತಾರೆ, ಮತ್ತು ಒಂದು ಶಿಸ್ತನ್ನು ಕಲಿಸ್ತಾರೆ, ಒಂದು ನೈರಂತರ್ಯ, ನಿರಂತರ ದಿನ ಸೇರಬೇಕು ಇಷ್ಟೊತ್ತಿಗೆ ಈ ಕೆಲಸ ಮಾಡಬೇಕು. ಪಬ್ಲಿಕ್ ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು ವೇದಿಕೆ ಮೇಲೆ ಕುಳಿತು ಉಪನ್ಯಾಸ ಮಾಡೋವರೆಗೂ ಎಲ್ಲವೂ ಕರ್ಮಯೋಗವೇ, ಕಾಯಕವೇ ಕೈಲಾಸ. ಇದನ್ನು ಬಾಯಲ್ಲಿ ಹೇಳ್ತೀವಿ ನಾವು, ಅವರು ಮಾಡಿಸ್ತಾರೆ. ಇದು ನಮಗೆ ಬರುತ್ತೆ. ನಾನು ಅಂಥ ಎಷ್ಟೋ ಸಿದ್ಧಾಂತಗಳನ್ನು ನಮ್ಮ ಮನೇಲಿ ರೂಢಿಸ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು ಟಾಯ್ಲೆಟ್ ಕ್ಲೀನ್ ಮಾಡಬೇಕು, ನಾನೇ ಎಲ್ಲ ಮಾಡಬೇಕು, ಅದು ನಮಗೆ ಪ್ರೇರಣೆ ಸಿಕ್ಕತ್ತೆ. ಹಾಗೆ ಇದನ್ನು ನಮ್ಮ ಮಕ್ಕಳಲ್ಲಿ ರೂಢಿಸ್ಬೇಕು. ಇವತ್ತೇನಾಗಿದೆ, ಎರಡು ಇಂಗ್ಲೀಷ್ ಶಬ್ದ ಬಂದುಬಿಟ್ರೆ ನಾ ಹಾಗೆ ಸೊ ಚಾಕ್ಲೇಟ್ ತಿನ್ನೋದು ಅಲ್ಲಿ ಹೋಗ್ತಾ ಇರೋದು. ದೇಶದ ಬಗ್ಗೆ, ಪರಿಸರದ ಬಗ್ಗೆ, ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲ. ಈ ಆರೋಗ್ಯನ್ಸ್ ಇದೆಯಲ್ಲ, ಇದು ತುಂಬ ತಪ್ಪು. ಅದು ಸಂಘ ಶಾಖೆ ಈ ವಲಯದಲ್ಲಿ ಸೇರುವಂಥ ಯುವಕರಲ್ಲಿ ಸಹಜವಾಗಿ ದೇಶಭಕ್ತಿ ಮತ್ತು ಪರಿಸರದ ಬಗ್ಗೆ ನೋಡಿ, ಸಂಘದ ಎಷ್ಟೋ ಇದು ಸಮಾರಂಭಗಳಲ್ಲಿ ಅವರು ಪರಿಸರಕ್ಕೆ ಸಂಬಂಧಪಟ್ಟಂಥ, ಅವರು ಪ್ಲಾಸ್ಟಿಕ್ ಬಳಸೋದಿಲ್ಲ, ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡೋದಿಲ್ಲ, ಆದಷ್ಟು ಸ್ಟೀಲ್ ಯೂಸ್ ಮಾಡ್ತಾರೆ, ಅವ್ರವ್ರ ತಟ್ಟೆ ಅವರೇ ತೊಳಿತಾರೆ. ಇಲ್ಲಿ ಅದಮ್ಯ ಚೇತನ ಅಂತ ನಮ್ಮ ತೇಜಸ್ವಿನಿ ಅವರು ನಡೆಸ್ತಾ ಇದ್ದಾರೆ, ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ಪ್ಲೇಟ್ ಬ್ಯಾಂಕ್ ಅಂತ ಮಾಡಿದ್ದಾರೆ, ಫ್ರೀಯಾಗಿ ನೀವು ಯಾವುದೇ ಮದುವೆ ಮುಂಜಿ ಸಮಾರಂಭ, ನನ್ನ ಮಗನ ಕಾರ್ಯಕ್ರಮಕ್ಕೂ ನಾವು ತೊಗೊಂಡಿದ್ವಿ, ಅವರು ಅಷ್ಟು ಪ್ಲೇಟು, ಅಷ್ಟು ಲೋಟ, ಅಷ್ಟು ಸ್ಪೂನು ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಸುಮ್ಮನೆ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಾದರು, ಅಷ್ಟು ದುಡ್ಡು ರಿಫಂಡ್ ಮಾಡ್ತಾರೆ. ಆಯಿತಾ, ಸೊ ನಾವು ಅದನ್ನು ಬಳಸ್ಬೋದು. ಆದಷ್ಟು ಪರಿಸರಕ್ಕೆ ತೊಂದರೆ ಕೊಡಬಾರ್ದು, ನೀರನ್ನು ವೇಸ್ಟ್ ಮಾಡಬಾರ್ದು, ಅನ್ನವನ್ನು ವೇಸ್ಟ್ ಮಾಡಬಾರ್ದು, ಮತ್ತು ಸಭೆ ಸಮಾರಂಭಗಳಲ್ಲಿ ಹೇಗೆ ವರ್ತಿಸ್ಬೇಕು, ಕವಕವ ಮಾತಾಡೋದು, ಗಲಾಟೆ ಮಾಡೋದು ಇರಬಾರ್ದು, ಹೆಣ್ಮಕ್ಳನ್ನು ಹೆಂಗೆ ಗೌರವಿಸ್ಬೇಕು. ಒಂದು 1,000 ಜನ, 10,000 ಜನ ಸೇರಿರಲಿ ಸಂಘದವ್ರು, ಬರೀ ಗಂಡಸರೇ ಸೇರಿರಲಿ, ಅಲ್ಲಿ ಒಬ್ಬರೋ ಇಬ್ಬರೋ ಹೆಣ್ಮಕ್ಳು ಆರಾಮವಾಗಿ ಕೂತ್ಕೋಬೋದು. ಒಂದು ಚೂರು ಭಯ, ಅಳುಕು, ಸಂಕೋಚ ಆಗೋದಿಲ್ಲ, ಯಾಕೆಂದರೆ ಅಷ್ಟು ಸಭ್ಯವಾಗಿ ನಡ್ಕೊಳ್ತಾರೆ. ಇದು ಸಂಘದ ಡಿಸಿಪ್ಲಿನ್ನು. ನಾನು ಎಲ್ಲಿಂದೋ ಹೇಳ್ತಿಲ್ಲ, ಪ್ರತ್ಯಕ್ಷ ದರ್ಶಿಯಾಗಿ ಹೇಳ್ತಾ ಇದ್ದೀನಿ. ಅದೇ ಒಂದು ಈ ಪೊಲಿಟಿಕಲ್ ಗ್ರೂಪ್ಸ್ ಇರುತ್ತಲ್ಲ, ಅಲ್ಲಿ ಒಂದು 50 ಜನ ಹೆಣ್ಮಕ್ಳಿರಲಿ, ಆದರೂ ಒಂದು 50 ಜನ ಗಂಡಸಿದ್ರೆ ಅಲ್ಲಿ ಪಕ್ಕದಲ್ಲಿ ಓಡಾಡೋಕ್ಕೆ ಒಂಥರ ಸಂಕೋಚ ಆಗುತ್ತೆ. ಕೈ ಕರೆಸ್ಕೊಂಡು ನೋಡೋರು, ಒಂಥರ ಮಾಡೋರು, ಏಕೆಂದರೆ ಬಾಟ್ಲಿಗೋಸ್ಕರ, ಬಿರಿಯಾನಿಗೋಸ್ಕರ ಬಂದು ಸೇರಿದಂಥವ್ರು ಜಾಸ್ತಿ ಇರ್ತಾರೆ, ರೌಡಿಗಳಿರ್ತಾರೆ. ಎಷ್ಟು ವ್ಯತ್ಯಾಸ ಇದೆ ಅಂದರೆ ಅದು ಶಿಸ್ತು ಸಂಘ ಕೊಡುವಂಥದ್ದು. ಮತ್ತು ಒಂಥರ ವಿಶೇಷವಾಗಿ ಹೆಣ್ಮಕ್ಳಿಗೆ ಕೊಡೋ ಗೌರವ ಇದೆಲ್ಲ ಇದೆ. ಅದನ್ನು ಮುಕ್ತವಾಗಿ ನಾವು ನೋಡಿ, ಯಾವುದೇ ಸಂಸ್ಥೆಯಲ್ಲಿ ಯಾವುದೇ ಒಬ್ಬರಿಬ್ರು ಮಾಡಿದ್ರೆ ಅದು ಸಹಜ, ಅಂಥ ಮಹಾತ್ಮರು ಎಲ್ಲ ಸಮಾಜಗಳಲ್ಲಿ ಹೋಗ್ತಾರೆ. ಆದರೆ ಒಂದು ಸಂಘಟನೆ 100 ವರ್ಷಗಳ ಕಾಲ ನಿರಂತರವಾಗಿ ಇಷ್ಟು ಅಪಾಯ, ಇಷ್ಟು ನಿಂದೆ, ಇಷ್ಟು ಅವ್ರ ಮೇಲೆ ಕೆಸರೆರ್ಚಿ, ಇಷ್ಟು ಹತ್ಯೆ, ಪ್ರಾಣಾಪಾಯ, ಅನನುಕೂಲಗಳು, ಯಾರು ಏನೂ ಅವ್ರಿಗೆ ನಿರ್ದಿಷ್ಟವಾದ ಇಷ್ಟು ಪೇಮೆಂಟ್ ಬರುತ್ತೆ ಅಂತ ಏನೂ ಇಲ್ಲ. ಯಾವ ಪೊಲಿಟಿಕಲ್ ಪಾರ್ಟಿದು ಅವರೇ ಹುಟ್ಟಿಸಿದ ಪೊಲಿಟಿಕಲ್ ಪಾರ್ಟಿಗೂ ಅವ್ರು ಭಯಪಡೋದಿಲ್ಲ. ಯಾಕೆಂದರೆ ಮನುಷ್ಯನಿಗೆ ಆ ಗಟ್ಸ್ ಯಾವಾಗ ಬರುತ್ತೆ, ಸಂಸ್ಥೆಗೆ ಯಾವಾಗ ಗಟ್ಸ ಬರುತ್ತೆ ಅಂದರೆ ನಾನು ಯಾರಿಂದ ಏನು ಅಪೇಕ್ಷಿಸೋದಿಲ್ಲ ಅನ್ನೋ.
ಹತ್ತು ಜನ ಹತ್ತು ಥರ ನಿಂದಿಸ್ತಾರೆ, ಮತ್ತು ಅವರು ಬೇರೆ ಬೇರೆ ಪ್ರಾಜೆಕ್ಟ್ ಮಾಡ್ತಿರ್ತಾರೆ, ಟ್ರೈಲ್ ಆ್ಯಂಡ್ ಎರರ್ ಆಗ್ತಿರುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರು ವಿದ್ವಾಂಸರೇ ನಿಂದಿಸ್ತಾರೆ, ಇದು ಹಿಂಗೆ ಮಾಡಬಾರ್ದಾಗಿತ್ತು ಹಂಗೆ. ಮಾಡ್ತಾ ಮಾಡ್ತಾ ತಾನೇ ಕೆಲಸ ಪರಿಷ್ಕಾರವಾಗ್ತಾ ಹೋಗೋದು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಹಾಗೆ ಅಂತ ಅವ್ರನ್ನ ದ್ವೇಷಿಸೋದಿಲ್ಲ, ಯಾರೇ ಏನೇ ಅಭಿಪ್ರಾಯ ಕೊಟ್ಟರೆ ಎಲ್ಲವನ್ನ ಸ್ವೀಕರಿಸ್ತಾರೆ, ಸ್ವೀಕರಿಸೋದನ್ನು ಅಂಧವಾಗಿ ಫಾಲೋ ಮಾಡಲ್ಲ, ಅದನ್ನು ಯೋಚನೆ ಮಾಡಿ ಪರಿಷ್ಕಾರ ಮಾಡಿ ಬೈಠಕ್ ಮಾಡ್ತಾನೆ ಇರ್ತಾರೆ. ಬೈಠಕ್ 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 ಯಾಕೆ ಅಂದರೆ ಆಲೋಚನೆ ಮಾಡಿ ಮಾಡಿ ಸರಿ ತಪ್ಪು ಫಿಲ್ಟರ್ ಔಟ್ ಮಾಡಿ 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 ಕೊನೆಗೆ ಪ್ರಯೋಗಿಸ್ತಾರೆ. ಹತ್ತು ಪ್ರಯೋಗದಲ್ಲಿ ಒಂದು ಯಾವುದೋ ಸರಿ ಹೋಗುತ್ತೆ ಅಲ್ಲಿಂದ ಮತ್ತೆ. ಈ ರೀತಿ ಸಂಘಟನೆ ಎಲ್ಲರೂ ಸೇರಿ ಎಲ್ಲರ ಅಭಿಪ್ರಾಯಕ್ಕೂ ಮನ್ನಣೆ ಕೊಟ್ಟು ಜಾತಿ ವರ್ಣ ಕುಲ ಲಿಂಗ ಭೇದವಿಲ್ಲದೆ ಎಲ್ಲರೂ ಸೇರಿ ದೇಶಕ್ಕಾಗಿ ಕೆಲಸ ಮಾಡೋಣ ಅಂತನ್ನುವ ಈ ಅಭಿಪ್ರಾಯ ಇದೆಯಲ್ಲ, ಸಂಘ ಸಮಿತಿ ಸಮಿತಿ ಅದರ ವಿಮೆನ್ಸ್ ವಿಂಗ್ ಅಷ್ಟೇ, ಇದು ನಮ್ಮ ದೇಶಕ್ಕೆ ವರ ಅಂತಲೇ ಹೇಳ್ತೀನಿ ನಾನು. ಯಾರೇನಾದ್ರು ಅಂದ್ಕೊಳ್ಳಿ, ನನಗೆ ಯಾವ ಗೇನ್ ಆರ್ ಲಾಸ್ ಇಲ್ಲ, ನನಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ, ಆದರೆ ನನ್ನ ದೇಶಕ್ಕಾಗಿ ಕೆಲಸ ಮಾಡೋರನ್ನು ಹೃದಯಾಂತರಾಳದಿಂದ ಮೆಚ್ಚೋದು ನಮ್ಮ ಕರ್ತವ್ಯ. ಎಷ್ಟು ದೇಶಗಳಲ್ಲಿ ಇಂಥ ಸಂಸ್ಥೆಗಳಿವೆ ಮತ್ತು ಎಷ್ಟು ಬಹುಮುಖಿಯಾಗಿದೆ. ಒಂದೇ ಕಡೆ ಅವ್ರು ಬರೀ ಪೊಲಿಟಿಕಲ್ಲಾಗಿ ಕೂತ್ಕೊಂಡಿಲ್ಲ, ಪೊಲಿಟಿಕಲ್ ಚಿಕ್ಕದು, ಇಡೀ ಪ್ರಪಂಚದಲ್ಲಿ ಎಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಹಿತ್ಯವನ್ನು ಉಳಿಸೋವಂಥದ್ದು, ನಮ್ಮ ಕಲೆಗಳನ್ನು ಉಳಿಸೋವಂಥದ್ದು, ಸಂಸ್ಕೃತ ಭಾಷೆಯನ್ನು ಉಳಿಸೋವಂಥದ್ದು, ಕನ್ನಡ ಭಾಷೆಯನ್ನು ಉಳಿಸೋವಂಥದ್ದು, ಹಬ್ಬ ಹರಿದಿನಗಳು ಉಳಿಸೋವಂಥದ್ದು, ದೇವಾಲಯಗಳನ್ನು ಉಳಿಸೋವಂಥದ್ದು, ವನಜನರಿಗೆ ಒಂದು ಅನುಕೂಲಗಳನ್ನು ಕಲ್ಪಿಸುವಂಥದ್ದು, ಶಿಕ್ಷಣ ಕೊಡುವಂಥದ್ದು, ಶಾಲೆಗಳು, ಶಿಸ್ತು ಮತ್ತು ಶಾಖೆಗಳು, ವಿಶೇಷವಾಗಿ ಸಂಘ ನಡೆಸೋದು ಶಾಖೆ ಒಂದೇ, ಆ ಶಾಖೆಗಳಲ್ಲಿ ಬರುವ ಕಾರ್ಯಕರ್ತರು ಹಲವಾರು ಪ್ರಕಲ್ಪಗಳನ್ನು ಮಾಡ್ತಾರೆ. ಶಾಖೆಯಲ್ಲೇನಿದೆ, ಶಿಸ್ತು ಸೇರ್ತಾರೆ, ಫಸ್ಟು ವ್ಯಾಯಾಮ, ದೇಹ ಗಟ್ಟಿ ಮಾಡ್ಕೋಬೇಕು, ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು, ಆಮೇಲೆ ಶುದ್ಧವಾದ ಚಾರಿತ್ರ್ಯವನ್ನು ಉಳಿಸ್ಕೋಬೇಕು, ದೇಶಭಕ್ತಿ ಇಷ್ಟೇ ಕಲಿಸೋದಲ್ಲಿ. ಇದು ಯಾರಿಗೆ ಬೇಡ, ಮುಸ್ಲಿಮ್ಸ್ಗೆ ಬೇಡವಾ, ಕ್ರಿಶ್ಚಿಯನ್ಸ್ಗೆ ಬೇಡವಾ, ಎಲ್ಲರಿಗೂ ಬೇಕು. ಹಾಗೆ ಅಂದರೆ ನಮ್ಮ ಊರಲ್ಲಿ ಎಲ್ಲ ಅದೇ ಆರ್ ಎಸ್ ಅಂದ್ರೆ ಮುಸ್ಲಿಂ ವಿರೋಧಿ, ಅದಕ್ಕೆ ಅಪ್ಪ ಕೂಡ ಏನಿದೆ ಅಂತದ್ದು ಆರ್ ಎಸ್ ಎಸ್ ಅಲ್ಲಿ ಯಾಕೆ ಇವ್ರು ಇಷ್ಟೆಲ್ಲ ಹೇಳ್ತಾರೆ ಅಂತ ಹೇಳಿ ಅಪ್ಪ ಕೂಡ ಆಕ್ಚುಲಿ ಐ ಟಿ ಸಿ ಓ ಟಿ ಸಿ ಎಲ್ಲ ಮಾಡಿದ್ರು. ಅಪ್ಪ ಅದಾದ್ಮೇಲೆ ಮನೆಗೆ ಬಂದು ಹೇಳಿದ್ರು ಇವರೆಲ್ಲ ಹೇಳುವಾಗಿ ಏನಿಲ್ಲ, ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಇವನ್ ನನಗೆ ನಮಾಜ್ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಅಲ್ಲಿ ಏನಿಲ್ಲ, ದೇಶ ದೇಶ ಅನ್ನುವಂಥದ್ದು ಮಾತ್ರ ಇರುವಂಥದ್ದು, ಅಲ್ಲಿ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡುವಂಥದ್ದಿಂದ ಇರಬಹುದು ನೈಟ್ ಮಲಗೋ ತನಕ ಪ್ರತಿಯೊಂದು ಕೂಡ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿರುವಂಥದ್ದು ಅಂತ. ಅದು ಉದ್ದೇಶನೇ ಅದು. ಕರೆಕ್ಟ್. ನೋಡಿ, ಯಾವತ್ತು ನಾವೆಲ್ಲ ಶಾಲೆಯಲ್ಲಿ ಇದ್ದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡಿಸೋರು ಫಿಸಿಕ್ಸಲ್ಲಿ, ಈ ಸೂರ್ಯನ ಕಿರಣಗಳಲ್ಲಿ ಸುಡುವ ಶಕ್ತಿ ಇದೆ ಅಂತ, ಸನ್ ರೇಸ್ ಕ್ಯಾನ್ ಬರ್ನ್ ಅಂತ. ಅದಕ್ಕೆ ನನಗಿನ್ನು ನೆನಪಿದೆ, ಅದು ನಂಗೆ ಯಾಕೋ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನಾನು ಯಾವತ್ತೂ ಅದನ್ನ ನಾನು ಕೆಲವನ್ನ ಒಂಥರ ಜೀವನಕ್ಕೆ ಅನ್ವಯ ಮಾಡ್ಕೊಳ್ತೀನಿ ನನಗೆ ನಾನೇ. ಹಾಗೆ ಅಲ್ಲಿ ನಮ್ಗೇನು ಮಾಡಿಸೋರು ಅಂದರೆ ಒಂದು ಕಾಗದವನ್ನು ಆಚೆ ಬಯಲಿ ಕರ್ಕೊಂಡು ಹೋಗ್ಬಿಟ್ಟು ತೋರಿಸೋರು, ಈಗ ಸೂರ್ಯನ ಕಿರಣಗಳಲ್ಲಿ ಸುಡುವ ಶಕ್ತಿ ಇದೆ, ಎಲ್ಲರೂ ಪೇಪರ್ ಇಟ್ಕೊಳ್ಳಿ ಹೀಗೆ ಅಂತ. ಪೇಪರ್ ಸುಡ್ತಾ ಪೇಪರು ಇಲ್ಲ. ಆಗ ನಮ್ಮ ಟೀಚರ್ ಒಂದು ಭೂತಗನ್ನಡಿತಾರೆ, ಅವರು ಅದ್ರ ಮೇಲೆ ಹಿಂಗೆ ಹಿಡಿಯೋರು, ತಕ್ಷಣ ಅದು ಬೆಂಕಿ ಹೊತ್ಕೊಂಡ್ಬಿಡತ್ತೆ, ಹೇಗಾಯಿತು ಅಂತ. ಆಮೇಲೆ ಕ್ಲಾಸ್ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ನಮಗೆಲ್ಲ ಕುತೂಹಲ, ಹೌದಲ್ವಾ ಅಂತ. ಚಿಕ್ಕ ಮಕ್ಕಳೇನು, ನಾಲ್ಕೈದನೇ ಕ್ಲಾಸ್ ಅನ್ಸುತ್ತೆ. ಆಗ ಅಲ್ಲಿ ಡ್ರಾಯಿಂಗ್ ಮಾಡಿಬಿಟ್ಟು ಹೇಳೋರು, ಸೂರ್ಯನ ಕಿರಣಗಳಲ್ಲಿ ಶಕ್ತಿ ಇದೆ, ಆದರೆ ಅದೆಲ್ಲ ಬಿಡಿ ಬಿಡಿಯಾಗಿವೆ, ಅದಷ್ಟು ಕಿರಣಗಳು ಭೂತಗನ್ನಡಿಯಲ್ಲಿ ಒಂದು ಕಡೆ ಏಕೀಕೃತವಾಗಿ ಅದಕ್ಕೆ ಶಕ್ತಿ ಅಷ್ಟು. ಒಂದೊಂದು ಕಿರಣದ ತಾಪವು ಸೇರಿ ತಾಪವು ಇಮ್ಮಡಿಸಿ ನೂರು ಮಡಿಸಿ ಅದು ಸುಡುತ್ತೆ ಅಂತ. ಸೊ ನನಗೆ ಇದು ಎಷ್ಟು ಸ್ವಾರಸ್ಯ ಅನಿಸುತ್ತೆ ಅಂತಂದರೆ, ನಾವು ಹಾಗೆ ತಾನೇ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಬ್ಬ ಭಾರತೀಯನು ಕೂಡ ಒಂದು ಶಕ್ತಿ. ನನ್ನ ಶಕ್ತಿ ನನ್ನೊಳಗೆ ಇದೆ, ನನ್ನ ವೈಯಕ್ತಿಕ ಜೀವನದ ಮಟ್ಟಕ್ಕೇನೋ ಅದು ಪ್ರವರ್ತಿಸ್ತಾ ಇದೆ, ನಿನ್ನ ಶಕ್ತಿ ನಿನ್ನ ಮಟ್ಟಕ್ಕಿದೆ, ಒಬ್ಬೊಬ್ಬರ ಶಕ್ತಿ ಒಂದೊಂದು ಥರ ಇದೆ, ಅದೆಲ್ಲ ಒಂದೇ ಬಗೆಯಲ್ಲಿರಬೇಕು ಅಂತಲೂ ಇಲ್ಲ. ಆದರೆ ನಾವೆಲ್ಲ ಒಟ್ಟುಗೂಡಿದಾಗ ಆ ಶಕ್ತಿ ಮಹಾಶಕ್ತಿ ಆಗುತ್ತೆ, ಅದು ಒಂದು ಏನಾದ್ರು ಒಂದು ಅದ್ಭುತವನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಹೇಗೆ, ಎಲ್ಲರೂ ಅಳ್ತಾ ಇದ್ರು, ಪ್ರಾರಬ್ಧ ಕರ್ಮ ಕಲಿಯುಗ ಹೀಗಾಗೋಯ್ತು, ಋಷಿಗಳ ಸಂಸ್ಕೃತಿ ಈ ಆಚೆಯಿಂದ ಬಂದ ಮ್ಲೇಚ್ಛರು ನಮ್ಮನ್ನೆಲ್ಲ ಹಿಂಗೆ ಮಾಡಿಬಿಟ್ರು, ಹಿಂಗಾಗೋಯ್ತು ಅಳ್ತಾ ಕೂತಿದ್ರು. ಬಟ್ ಅಲ್ಲಿರುವ ನಾಯಕರು, ಝಾನ್ಸಿ ರಾಣಿ ಏನು ಮಾಡಿದ್ಲು, ಎಲ್ಲರೂ ಸಂಘಟಿಸಿದ್ಲು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನಾಯ್ತು, ಎಲ್ಲರೂ ಸಂಘಟೀಕೃತರಾದ್ರು. ವಿವೇಕಾನಂದ ಏನು ಹೇಳಿದ್ರು, ಹೇಳಿ ಎದ್ದೇಳಿ ಸೇರ್ಕೊಳ್ಳಿ ಅಂತ, ಸಂಘಟಿತರಾಗಿ ಅಂತ. ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ, ಅದು ಅಸಂಘಟಿತವಾಗಿತ್ತು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಿಂದ. ಸಂಘಟಿತವಾದ ತಕ್ಷಣ ಆ ಶಕ್ತಿ ಪ್ರಕಟವಾಯಿತು, ಅದು ಮಿರಾಕಲ್ ಆಗಿಬಿಡುತ್ತೆ. ಇವತ್ತು ಅದೇ ಆಗಬೇಕಾಗಿತ್ತು. ನಮ್ಮನ್ನು ಸಂಘಟಿತರಾಗದಂತೆ ನೋಡಿಕೊಳ್ಳುವಂತಹ ವಿಧರ್ಮೀಯ ವಿದೇಶೀಯ
ದುಷ್ಟ ವಾಮ ಶಕ್ತಿಗಳು ಇವೆ, ಅವುಗಳು ನಾವು ಬೇರ್ಪಡ್ಕೊಳ್ತಾ ಇರ್ಬೇಕು. ಅದಕ್ಕೆ ಒಂದೊಂದು ಕುಲದವ್ರಿಗೆ ಹೋಗಿ ನಿಮ್ಗೆ ಅನ್ಯಾಯ ಆಯಿತು, ನಿಮ್ಗೆ ನೀವು ಬೇರೆ ನೀವು ಬೇರೆ ನೀವು ಬೇರೆ ಅಲ್ಲಿ ಬೇರೆ ನಮ್ಮ ಜೊತೆ ಸೇರ್ಕೊಳ್ಳಿ, ಮುರಿದು 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 ಇಡೋದು, ಯಾಕೆಂದರೆ ಶಕ್ತಿ ಇರಲ್ಲ, ಅಡಿಸ್ಬಿಡೋದು, ಸಿಂಪತಿ ತೋರಿಸ್ಬಿಡೋದು, ದುರ್ಬಲಗೊಳಿಸೋದು. ನಮ್ಮನ್ನು ಸೇರಿಸ್ಬೇಕು, ನಾವೆಲ್ಲ ಸೇರೋಣ ಬನ್ನಿ, ಬಿಟ್ಟು ಸೇರೋಣ ಬನ್ನಿ ನಾವು ಅಂತ ಸೇರಿಸ್ಬೇಕು. ಆ ಸಂಘಟನೆಯನ್ನು ಮಾಡೋದ್ರಿಂದ ಅಲ್ಲಿ ಶಕ್ತಿ ಇದೆ, ಮತ್ತು ಅದಕ್ಕೆ ಭಗವಂತನ ಆಶೀರ್ವಾದ ಇದೆ. ಯಾವುದು ಕಟ್ಟೋದಕ್ಕೆ ಹೋಗುತ್ತೋ, ಧರ್ಮವನ್ನು ಉಳಿಸೋಕ್ಕೆ ಹೋಗುತ್ತೋ, ಅದಕ್ಕೆ ಭಗವಂತ ಕಾಣದ ರೀತಿಯಲ್ಲಿ ಸಹಾಯ ಮಾಡ್ತಾನೆ. ಯಾರು ದೇಶ ಧರ್ಮಗಳನ್ನು ವಿಭಜಿಸೋಕ್ಕೆ ಹೋಗ್ತಾರೋ ಅವ್ರು ಎಷ್ಟು ಧನಬಲ ಜನಬಲ ಕುತಂತ್ರಗಳನ್ನು ಏನೇನೆಲ್ಲ ಬಳಸಲಿ, ಕೊನೆಗೂ ಅವರೂ ನಾಶವಾಗ್ತಾರೆ, ಅವ್ರ ಪ್ರಯತ್ನ ನಾಶವಾಗ್ತದೆ. ಯಾಕೆಂದರೆ ಭಗವಂತನ ಶಾಪ ಅವ್ರ ಮೇಲಿರುತ್ತೆ. ನಮಗೆ ಮೇಲ್ನೋಟಕ್ಕೆ ಏನಪ್ಪ ಇದು ದುಷ್ಟಶಕ್ತಿಗಳು ಇಷ್ಟು ಬೆಳೆದಿವೆ ಅಂತ ಅನಿಸುತ್ತೆ, ನನಗೂ ಅನಿಸುತ್ತೆ, ಭಯ ಆಗತ್ತೆ, ಏನು ದೇಶದ ಭವಿಷ್ಯ ಅಂತ ಗೊತ್ತಿಲ್ಲ. ಭಗವಂತ ಇದ್ದಾನೆ ಅಂದರೆ ಒಳ್ಳೆಯದು ಮಾಡ್ತಾ ಹೋದಾಗ ಒಳ್ಳೆಯದರ ಶಕ್ತಿ ಏನಿದೆ, ಒಳ್ಳೆಯ ಸಂಘಟನೆ ಮಾಡುವ ಶಕ್ತಿ ಏನಿದೆ, ಅದು ಬಹಳ ಸುದೀರ್ಘಕಾಲವಾದ ಒಂದು ದೇಶೋನ್ನತಿಯನ್ನು ಸಾಧಿಸುವಂಥದ್ದು. ಅದಕ್ಕೆ ತಮ್ಮನ್ನು ತಾವು ತೆತ್ಕೊಂಡಿದ್ದಾರೆ ಸಂಘದವರು. ಅದರ ಬಗ್ಗೆ ಎರಡು ಮಾತಿಲ್ಲ. ಸಂಘದವರಂತೆ ಬದುಕೋಕ್ಕೆ ನಮ್ಗೆ ಆಗತ್ತೋ ಇಲ್ವೋ, ಆ ಕಮಿಟ್ಮೆಂಟು ಆ ಒಂದು ಇದು, ತುಂಬ ಜನರಿಗೆ ಫ್ರೀಡಮ್ ಬೇಕು. ಫ್ರೀಡಮ್ ಅಂದರೆ ಏನು, ನನ್ನ ಬೇಕಾದಾಗ ನಾನು ಇರಬೇಕು, ಈ ಸಮಯಕ್ಕೆ ಹಿಂಗೆ ಸೇರಬೇಕು, ಹೀಗೆ ಮಾಡಬೇಕು, ನನಗೆ ಇಷ್ಟವಾಗಲಿ ಇಲ್ದಿರಲಿ ನನ್ನ ನಾಯಕ ಹೇಳೋದನ್ನು ನಾನು ಪಾಲಿಸಬೇಕು, ಅಷ್ಟು ವಿಧೇಯತೆ. ಆ ಒಂದು ನಾನು ಬಿಟ್ಟು ಕೆಲಸ ಮಾಡೋದು, ಹಗಲು ರಾತ್ರಿ ಕೆಲಸ ಮಾಡೋದು, ನಾನು ಕಣ್ಣಾರೆ ನೋಡಿದ್ದೀನಿ ಅವರ ಕೆಲವು ಕ್ಯಾಂಪ್ಸಲ್ಲಿ ರಾತ್ರಿ 1 ಗಂಟೆ ಆದರೂ ಪ್ರಬಂಧಕರು ಮಲಗೇ ಇರೋದಿಲ್ಲ, ಬೆಳಗ್ಗೆ 4 ಗಂಟೆಗೆ ಅವರೇ ಎಬ್ಸೋದು, ಎಲ್ಲರೂ ನಿದ್ರೆ ಇರೋದಿಲ್ಲ, ಊಟ ಮಾಡಿರೋದಿಲ್ಲ, ಜ್ವರ ಇದ್ದರೂ ಕೆಲಸ ಮಾಡ್ತಾರೆ. ಆ ಎನರ್ಜಿ ಎಲ್ಲಿಂದ ಬರುತ್ತೆ, ಆ ಇಮೋಷನ್ ನನ್ನ ದೇಶ, ಆ ಶಿಸ್ತು, ನಾನು ದೇಹ ಮನಸ್ಸು ಆಸೆ ಇದನ್ನು ಮೀರಿ ನಾನು ಒಂದು ಧ್ಯೇಯಕ್ಕಾಗಿ ಕೆಲಸ ಮಾಡಬೇಕು ಅಂತ. ಒಂದೇ ಒಂದು ಡಿ ವಿ ಜಿಯವರ ಕಗ್ಗದ ಸಾಲು ನೆನಪಾಗುತ್ತದೆ, ಹೇಳಿ ಮುಗಿಸ್ತೀನಿ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು, ನೆನೆಯದಿನ್ನೊಂದನ್ನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು, ಒಂದು ಘನತತ್ವ, ಒಂದು ಆದರ್ಶ ಧ್ಯೇಯ ಇರಬೇಕು, ದಿನರಾತ್ರಿ ಮನಸ್ಸೋಲ್ಬೇಕು, ಅದೇ ನನ್ನ ಜೀವನದ ಗುರಿ ಧ್ಯೇಯ, ನನ್ನ ಧ್ಯಾನ, ನನ್ನ ಸರ್ವಸ್ವ ಆಗಬೇಕು. ನೆನೆಯದೆ ಇನ್ನೊಂದನ್ನು ಎಲ್ಲವ ನೀಡುತ್ತ, ಅದಕ್ಕೆ ನಮ್ಮನ್ನು ನಾವು ಸಮರ್ಪಿಸ್ಕೋಬೇಕು. ಅದರ ಅನುಸಂಧಿಯಲ್ಲಿ, ಅದರದೇ ಅನುಸಂಧಾನದಲ್ಲಿ ಜೀವ ಭಾರವನ್ನು ಮರೆಯುವುದು, ಈ ಜೀವನ ಕಷ್ಟ ಸುಖ ಯಾರೇನಂದ್ರು, ಏನೇನು ಸಿಕ್ತು, ಯಾರು ನನ್ನ ತಿರಸ್ಕರಿಸಿದ್ರು, ಯಾರು ನನ್ನ ಪುರಸ್ಕರಿಸಿದ್ರು, ಏನು ಲಾಭ, ಇದೇ ಆಗೋಯಿತು ನಮಗೆ. ನಾವು ಎಷ್ಟೇ ಹುಷಾರಾಗಿದ್ರು ಲಾಭ ನಷ್ಟಗಳು ಎರಡೂ ಆಗತ್ವೆ. ನಾವು ಎಷ್ಟೇ ತುಂಬ ಒಳ್ಳೆ ಇಮೇಜ್ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯವರಾಗೋ ಪ್ರಯತ್ನ ಪಟ್ಟರು, ಒಂದಿಷ್ಟು ಜನ ತಿರಸ್ಕರಿಸ್ತಾರೆ, ಒಂದಿಷ್ಟು ಜನ ಪುರಸ್ಕರಿಸ್ತಾರೆ. ನನಗಿಂತ ಗುಣಶಾಲಿ, ನನಗಿಂತ ತುಂಬ ಎಲಿಜಿಬಲ್ ಇಲ್ಲ ಅಂತ ನಮಗನ್ನಿಸ್ಬೋದು. ಯಾವುದೋ ಕಾರಣಕ್ಕಾಗಿ ತಿರಸ್ಕೃತರಾಗ್ತೀವಿ, ದುಃಖ ಆಗುತ್ತೆ, ಬಟ್ ದಟ್ ಈಸ್ ಹೌ ಲೈಫ್ ಇಸ್, ಇಟ್ ಈಸ್ ಎ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಆ ತಿರಸ್ಕಾರಕ್ಕಾಗಲಿ ಯಾರಿಂದಲೇ ಆಗಲಿ, ಸಾಮಾನ್ಯರಿಂದ ಅಲ್ಲ, ದೊಡ್ಡವರಿಂದಲೇ ಆದರೂ ಕೂಡ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೋಬಾರ್ದು. ಯಾಕೆಂದರೆ ನಾವೇನೋ ನಾವು ಅದೇ ಆಗಿದ್ದೀವಿ. ಜೊತೆಗೆ ಜೀವನದ ಗುರಿ ಇದು ಯಾವುದೋ ಪಡೆಯೋದು ಬಿಡೋದು ಅಲ್ಲ, ಯಾರೋ ಸಿಗ್ತಾರೆ, ಯಾರೋ ದೂರ ಹೋಗ್ತಾರೆ, ಇದು ಇಟ್ ಜಸ್ಟ್ ಹ್ಯಾಪನ್ಸ್, ಇಟ್ಸ್ ಅ ಸೀರೀಸ್ ಆಫ್ ಹ್ಯಾಪನಿಂಗ್ ಅಷ್ಟೇ. ಜೀವನದ ನಿಜವಾದ ಗುರಿ ನಮ್ಮೊಳಗೆ ನಾವು ತಿಳ್ಕೊಳ್ಬೇಕು. ಒಂದು ತಾವರೆ ಹೂ ನಾನೇನಾಗಬೇಕು ಅಂತ ಒಳಗಡೆಯಿಂದ ತಿಳ್ಕೊಳ್ಬೇಕು. ನಮ್ಮ ಡಿ ಎನ್ ಎನ್ನೇ ನಮ್ಗೆ ಡಿಕ್ಟೇಟ್ ಮಾಡುತ್ತೆ. ಹಾಗೆ ನನ್ನ ಒಳಗೆ ಏನಿದೆ, ನನ್ನ ಮನಸ್ಸಲ್ಲೇನಿದೆ, ನಾನು ಆರ್ಟಿಸ್ಟ್ ಆಗಬೇಕಾ, ನನ್ನ ಸಂಗೀತದ ಬಗ್ಗೆ ತಿಳ್ಕೊಳ್ಬೇಕಾ, ನನ್ನ ವಿಜ್ಞಾನದ ಬಗ್ಗೆ ತಿಳ್ಕೊಳ್ಬೇಕಾ, ನನ್ನ ದೇವ್ರ ಬಗ್ಗೆ ತಿಳ್ಕೊಳ್ಬೇಕಾ, ಅಥವಾ ನನ್ನ ಸೇವೆ ಮಾಡಬೇಕಾ, ಅಥವಾ ನನ್ನ ತೋಟಗಾರಿಕೆ ಮಾಡಬೇಕಾ, ಅಥವಾ ಯಾರಾದ್ರು ಬಡವರಿಗೆ ಒಂದು ಸಾಂತ್ವನ ಕೊಡಬೇಕಾ, ಅಥವಾ ಬೇಡ ನನ್ನ ವೃದ್ಧ ತಂದೆ ತಾಯಿಂದ ಸೇವೆ ಮಾಡಬೇಕಾ, ನಾವೇ ಕಂಡ್ಕೋಬೇಕು ನಮ್ಮ ಗುರಿಯನ್ನು. ಈ ಕಡೆಗೆ ಗಮನ ಹರಿಸ್ಬೇಕು ನಾವು, ಅದು ನಮ್ಮ ಜೀವನದ ಮುಖ್ಯ ಧ್ಯೇಯವಾಗಬೇಕು. ಅದನ್ನು ಮಾಡ್ತಾ 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 ಅದ್ರಲ್ಲಿ ತೊಡಗಿ 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 ಒಂದು ಎಕ್ಸ್ಪರ್ಟೀಸ್ ಬರುತ್ತೆ, ಒಂದು ಕೌಶಲ ಬರುತ್ತೆ. ಆ ಕೌಶಲವನ್ನು ಜಗತ್ತು ಗುರುತಿಸುತ್ತೋ ಇಲ್ವೋ, ಅವಾರ್ಡ್ ಕೊಡುತ್ತೋ, ಅದು ಸೆಕೆಂಡ್ರಿ. ಆದರೆ ನಮ್ಮೊಳಗೆ ತುಂಬ ಸಂತೋಷ ಬರುತ್ತೆ, ಶಕ್ತಿ ಬರುತ್ತೆ, ವಿದ್ಯೆ ಬರುತ್ತೆ, ಒಂದು ವರ್ಚಸ್ಸು, ಒಂದು ಆನಂದ ಸಂತೃಪ್ತಿ ಒಳಗಿಂದ ಬರುತ್ತೆ. ಮತ್ತು ನಮ್ಮ ಸ್ವಭಾವಕ್ಕೆ ಅಭಿರುಚಿಗೆ ತಕ್ಕಂಥವ್ರು ಸಿಗ್ತಾ ಹೋಗ್ತಾರೆ, ಒಂದು ವಲಯ ಬೆಳೆಯುತ್ತೆ, ಅಷ್ಟು ಸಾಕು ಜೀವನಕ್ಕೆ, ಇನ್ನೇನು ಬೇಕು. ಸಜ್ಜನರ ಸಂಘವದು ಹೆಚ್ಚು ಇದನ್ನು ನಾವು ನೋಡ್ತೀವಿ ಸಂಘದಲ್ಲಿ. ಹನುಮಂತನ ಉಪದೇಶ ಅಂತ ಹೇಳ್ತಾರೆ ಡಿ ವಿ ಜಿ, ಹನುಮಂತ ಹಾಗೆ ತಾನೆ, ಅವನು ಅವನಿಗೆ ಧರ್ಮ
ಧರ್ಮ ಉಳಿಸೋದೇ ಮುಖ್ಯವಾಗಿತ್ತು. ಸಕಲ ವಿದ್ಯಾ ಪಾರಂಗತ ಅವನ ಒಂದು ಬಗ್ಗೆ ಅದೇ ಒಂದು ಪ್ರೋಗ್ರಾಮ್ ಮಾಡ್ಬೋದು. ರಾಮ ಮೆಚ್ಚುತ್ತಾನೆ ಹನುಮಂತನ ಗುಣಗಳನ್ನು. ಏನು ಅದ್ಭುತವಾದಂಥ ಪ್ರಸಂಗ ಬರುತ್ತೆ ಕಿಷ್ಕಿಂಧಾ ಕಾಂಡದಲ್ಲಿ. ಯಾರನ್ನು ಕಂಡು ಕೂಡ ರಾಮ ಒಮ್ಮೆಲೆ ಬೆರಗಾಗಿ ಆ ಅಂತ ತುಂಬ ದೊಡ್ಡ ಮಾತುಗಳು ಹೇಳಿದ್ದು ಕಾಣಿಸೋದಿಲ್ಲ. ಪರಮ ಶಾಂತ ಚಿತ್ತ ಅವನು. ಅಷ್ಟೊಂದು ಬೆರಗೋ ಗಿರಗೋ ಎಲ್ಲ ಇಲ್ಲ ರಾಮನಲ್ಲಿ. ಅವನ ಎಲ್ಲದರಲ್ಲೂ ಒಂದು ಒಂಥರ ಒಂದು ಸಂಯಮ ಶಾಂತಿ ಇದೆ. ಆದರೆ ಹನುಮಂತನನ್ನು ಕಂಡಾಕ್ಷಣ ಅಪರಿಚಿತನನ್ನು ಕಂಡು ರಾಮ ಹೇಳೋ ಮಾತುಗಳು, ಏ ನಾನು ಋಗ್ವೇದ ನಾ ಇವನು ಋಗ್ವೇದ ಯಜುರ್ವೇದಗಳನ್ನು ಓದ್ತಿರೋವನು, ಈ ಥರ ಮಾತಾಡೋಕ್ಕಾಗಲ್ಲ. ಸಕಲ ಶಾಸ್ತ್ರ ಕಾವ್ಯಗಳನ್ನು ಚೆನ್ನಾಗಿ ತಿಳಿದು ಪಳಗಿ ಅದರಲ್ಲಿ ಎಲ್ಲ ವ್ಯಾಕರಣ ಪದ್ಧತಿಗಳನ್ನು ತಿಳ್ಕೊಂಡವನು ಮಾತ್ರವೇ ಹಿಂಗೆ ಮಾತಾಡೋಕ್ಕೆ ಸಾಧ್ಯ. ಇವನಿಗೆ ರಾಜಧರ್ಮ ರಾಜನೀತಿ ಎಲ್ಲ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಇವನು ಸಾಮಾನ್ಯನಲ್ಲ, ಏನು ಕಮ್ಯುನಿಕೇಷನ್ ಸ್ಕಿಲ್ಸ್ ಇವಂದು. ಹೀಗೆ ಖಡ್ಗ ಎತ್ತಿದ ಶತ್ರು ಕೂಡ ಅಲ್ಲಿ ಇಳಿಸ್ಬಿಟ್ಟು ಇವನನ್ನು ಫ್ರೆಂಡ್ ಮಾಡ್ಕೊಂಬಿಡ್ತಾನೆ. ಇಂಥ ದೂತ ಯಾರಲ್ಲಿರ್ತಾನೋ ಆ ರಾಜನಿಗೆ ವಿಜಯ ಕಟ್ಟಿಟ್ಟ ಬುದ್ಧಿ. ಕಲ್ಯಾಣಿ ವಾಚ, ಇವನ ಮಾತು ಕಲ್ಯಾಣಕರ, ನನ್ನ ಮನಸ್ಸನ್ನು ಅಪಹರಿಸ್ತಾ ಇದೆ ನನ್ನ ಮನಸ್ಸು ಅಂತ ರಾಮ ಹೇಳ್ತಾನೆ. ಅಷ್ಟು ಭವ್ಯ ವ್ಯಕ್ತಿತ್ವದ ಹನುಮಂತನಿಗಿದ್ದು ಒಂದೇ ಏನು, ಧರ್ಮ. ಸುಗ್ರೀವನಿಗೆ ಅನ್ಯಾಯ ಆಯಿತು, ಅವನಿಗೆ ಧರ್ಮವನ್ನು ಕೊಡಿಸ್ದ. ರಾಮನಿಗೆ ರಾಮನ ಪತ್ನಿ ಅಪಹರಣ ಆಯಿತು. ಏನು ಸಿಕ್ತು ಹನುಮಂತನಿಗೆ? ಸುಗ್ರೀವನಿಗೆ ರಾಜ್ಯ ಸಿಕ್ತು, ವಿಭೀಷಣ್ಗೆ ರಾಜ್ಯ ಸಿಕ್ತು, ರಾಮನಿಗೆ ಸೀತೆ ಸಿಕ್ಕಿಲ್ಲ. ಹನುಮಂತನಿಗೆ ಏನು ಸಿಕ್ತು? ಅವನಿಗೆ ಏನಿತ್ತು ಅದರಲ್ಲಿ, ಗೇನು ಅಥವಾ ಲಾಸ್ ಅಲ್ವಾ? ಆದರೆ ನಾವು ಎಷ್ಟು ಸುಗ್ರೀವನ ಪೂಜೆ ಮಾಡ್ತೀವಿ, ಎಷ್ಟು ಆಂಜನೇಯನ ಪೂಜೆ ಮಾಡಿ, ಸುಗ್ರೀವನು ಮಹಾತ್ಮನೇ ಇಲ್ಲ ಅಂತಲ್ಲ. ಅಂದರೆ ತ್ಯಾಗದಲ್ಲಿರುವ ಔನ್ನತ್ಯ ಇದೆಯಲ್ಲ, ಘನತತ್ವ ಒಂದಕ್ಕೆ ದಿನರಾತ್ರಿ ಬೀದಿ ಬೀದಿಗೆ ಹನುಮಂತನ ಗುಡಿ. ಯಾಕೆ ಹಂಗೆ ಹನುಮಂತನ ಗುಡಿ? ನಾನು ಕೂಡ ನನ್ನ ಕೊರಳಲ್ಲಿ ಯಾವಾಗಲೂ ಹನುಮಂತನ ಧರಿಸಿರ್ತೀನಿ, ಮದುವೆ ಮುಂಚೆಯಿಂದ ಇದೆ ನನ್ನ ಜೊತೆ ಅವನು. ಯಾಕೆ ಅಂದರೆ ಅದೊಂಥರ ಆ ವ್ಯಕ್ತಿತ್ವ ಇದೆಯಲ್ಲ ನಮಗೆ. ಹಿಂದಿನಲ್ಲಿ ಹೇಳ್ತಾ ರಾಮ್ ನಾಮ್ ಓ ರಾಮ್ ಕಾಮ್ ಅಂತ, ಒಂದು ರಾಮನಾಮ ಹೇಳ್ತಾ ಅಂತರ್ಮುಖವಾಗ್ತೀನಿ, ಬಹಿರ್ಮುಖವಾದರೆ ರಾಮನ ಕೆಲಸ ಮಾಡ್ತೀನಿ ಅಂತ. ಆ ಒಂದು ಆದರ್ಶವನ್ನು ನಾವು ಸಂಘದಲ್ಲಿ ನೋಡ್ತೀವಿ. ವಿವೇಕಾನಂದರಿಂದ ಸ್ಫೂರ್ತಿ ಪಡೆದಂಥವ್ರು ಅವರು. ವಿವೇಕಾನಂದರಿಂದ ಸ್ಫೂರ್ತಿ ಪಡೆದು ಹೇಗೆ ವಿವೇಕಾನಂದರಿಂದಲೇ ಹೇಗೆ ರಾಮಕೃಷ್ಣ ಮಠ ಮಿಷನ್ ಶುರುವಾಯಿತು, ಅದೇ ಥರ ಅದೇ ವಿವೇಕಾನಂದರ ಸ್ಫೂರ್ತಿಯಿಂದಲೇ ಅವರ ಗುರುಭಾಯಿಗಳಾದಂಥ ಅಖಂಡಾನಂದರ ಶಿಷ್ಯರೇ ನಮ್ಮ ಇವರು ಗುರುಜಿಯವರು ಮತ್ತು ಗೋಳ್ವಾಲ್ಕರ್ ಅವರು, ಡಾಕ್ಟರ್ ಜಿಯವರು. ಹಾಗೆ ಅದು ಶುರುವಾದದ್ದು. ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ತುಂಬ ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕಾಗಿ. ಯಾರೇ ದೇಶಕ್ಕೆ ಧರ್ಮಕ್ಕೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಮೆಚ್ಚಬೇಕು. ಮೆಚ್ಚಲ್ಲ ಅಂದರೆ ನಾವು ದೇಶದ್ರೋಹಿಗಳಾಗ್ತೀವಿ. ಇನ್ನೇನು ಹೇಳೋದು ನಾನು? ಹೌದು, ಕರೆಕ್ಟ್. ಒಳ್ಳೇದು ಮಾಡೋದನ್ನು ಮೆಚ್ಚದೆ ಹೋದರೆ, ದ್ವೇಷ ಇಟ್ಕೊಂಡ್ರೆ ತಪ್ಪಾಗತ್ತೆ ಅದು. ಕರೆಕ್ಟ್. ನಾವು ಮಾಡದೆ ಹೋದರೂ ಮಾಡೋರ್ನಾದರೂ ಕಂಡು ಕೆಟ್ಟ ಮಾತಾದರೂ ಆಡಬಾರ್ದಲ್ಲ. ಹೌದು, ಸೀರಿಯಸ್ಲಿ. ಬಟ್ ಇದಕ್ಕೆಲ್ಲ ಇಮ್ಯೂನ್ ಆಗಿದ್ದಾರೆ, ಅದು ನಾನು ಮೆಚ್ಚುತ್ತೀನಿ. ಸ್ತುತಿ ನಿಂದೆಗಳಿಗೆ ಇಮ್ಯೂನ್ ಆಗಿ ಅವ್ರ ಪಾಡಿಗೆ ಅವ್ರಿಗೆ ಗೊತ್ತು ಅವ್ರ ಧ್ಯೇಯವೇನು, ಅವ್ರೇನು ಮಾಡಬೇಕು, ಅವ್ರ ಪಾಡಿಗೆ ಮಾಡ್ಕೊಂಡು ಹೋಗ್ತಾರೆ. ನನಗೆ ತುಂಬ ಗೌರವ ಇದೆ ಆ ಸಂಸ್ಥೆ ಬಗ್ಗೆ. ಭಜರಂಗ ದಳದವರು ಅಷ್ಟೇ, ಆ ಥರ ಅದರದೇ ಒಂದು ಇನ್ನೊಂದು ರೂಪ ಅಂತ, ಸಿಸ್ಟರ್ ಕನ್ಸ ಅಂತ ಹೇಳ್ಬೋದು. ಅವರು ಬೀದಿಗೆ ಇಳಿತಾರೆ, ಅವರು ಅನ್ಯಾಯವಾದರೆ, ಅತ್ಯಾಚಾರವಾದರೆ, ತೊಂದರೆ ಆದರೆ, ಅನರ್ಥವಾದರೆ ಅಲ್ಲಿ ನಿಂತು ತಪ್ಪು ಅಂತ ಹೇಳ್ತಾರೆ. ನಾವು ಕಿಟಕಿ ಬಾಗಿಲು ಮುಚ್ಕೊಂಡು ಮನೇಲಿ ಕೂತಿರ್ತೀವಿ, ನಮ್ಗೆ ಯಾಕಪ್ಪ ಅಂತ. ಆ ಕಿಟಕಿ ಬಾಗಿಲು ಒಡೆದು ಅದೇ ದುಷ್ಟರು ನಮ್ಮನೆಗೆ ನುಗ್ತಾರೆ ಅನ್ನೋ ಒಂದು ಎಚ್ಚರ ನಮಗೆ ಇಲ್ಲ. ಕಿಟಕಿ ಬಾಗಿಲು ಮುಚ್ಕೊಂಡಿದ್ರೆ ಸೇಫ್ ಅಂತ ಅಂದ್ಕೊಂಡಿದ್ದೀವಿ ನಾವು, ಹಾಗಲ್ಲ. ದೇಶಕ್ಕೆ ನುಗ್ಗದವರು ನಮ್ಮ ಮನೆಗೆ ನುಗ್ಗೋದಕ್ಕೆ ಇಷ್ಟೊತ್ತು ಅದನ್ನು ಎದುರಿಸ್ತಾರೆ. ಆ ಕೆಚ್ಚದೆ ಧೈರ್ಯವಾಗಿ ಇದು ಅನ್ಯಾಯ ಅಂತ ಖಂಡಿಸುವಂಥದ್ದು, ಅದು ಬೀದಿಗಿಳಿದು ಸಂಘಟಿತರಾಗಿ ಒಂದು ದೇಶ ಧರ್ಮಗಳ ರಕ್ಷಣೆ ಮಾಡುವುದಕ್ಕಾಗಿ ಒಂದು ತೋರಿಸ್ತಾರಲ್ಲ, ಅದು ಮೆಚ್ಚಬೇಕಾದದ್ದು ಅನ್ಸುತ್ತೆ ನನಗೆ. ಬಹಳ ಅದ್ಭುತವಾಗಿ ಹೇಳಿದರೆ, RSS ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳದವರಾಗಿರ್ಬೋದು, ದೇಶಕ್ಕೋಸ್ಕರ ಅವ್ರು ಎಷ್ಟೊಂದು ಕೆಲಸ, ಅಂದರೆ ಅವರಲ್ಲಿರುವಂಥ ಧ್ಯೇಯ ಒಂದೇ, ದೇಶಕ್ಕೋಸ್ಕರ ನಾನು ಏನಾದರೂ ಸೇವೆ ಮಾಡಬೇಕನ್ನುವಂಥದ್ದು. ವಿಶ್ವ ಹಿಂದೂ ಪರಿಷತ್ ಹೆಸರು ಹೇಳಕ್ಕೆ ಮರ್ತೋಯ್ತು, ಅವರು ಅಷ್ಟೇ. ಅಲ್ಲಿ ವಿಶೇಷವಾಗಿ ಅವರ ಫೋಕಸ್ಸು ಬರೀ ಹಿಂದೂ ಧರ್ಮದ ಪುನರುತ್ಥಾನ ಅಥವಾ ಹಿಂದೂ ಧರ್ಮದ ಎಲ್ಲ ಪ್ರಕಲ್ಪಗಳು, ಅಲ್ಲಿ ಬರುವ ಉತ್ಸವಗಳು, ಹಬ್ಬಗಳು, ಪೂಜೆ, ವ್ರತ, ಉಪಾಸನೆ, ದೇವಸ್ಥಾನ, ದೇವಾಲಯ ಸಂಸ್ಕೃತಿ, ಉತ್ಸವಾದಿಗಳು, ಮತ್ತು ಮಹಾತ್ಮರ ಜಯಂತಿಗಳು, ಈಗ ಕನಕದಾಸರ ಜಯಂತಿ, ಪುರಂದರದಾಸರ ಜಯಂತಿ, ತ್ಯಾಗರಾಜ ಜಯಂತಿ, ಆಯಾ ಕ್ಷೇತ್ರದಲ್ಲಿ. ಈಗ ಕರ್ನಾಟಕದಲ್ಲಿ ಇದೆಲ್ಲ, ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿನ ಕ್ಷೇತ್ರದ ಮಹಾತ್ಮರ ಜಯಂತಿಗಳನ್ನು ಮಾಡ್ತಾರೆ, ಅಲ್ಲಿನ ದೇವಸ್ಥಾನ ಸಂಸ್ಕೃತಿಗಳನ್ನು ಉಳಿಸ್ತಾರೆ, ಬೆಳೆಸ್ತಾರೆ. ಈಗ ಮದನ್ ಮೋಹನ್ ಮಾಲ್ವಿಯ
ಅವರು ಗಂಗಾರತಿ ಎಲ್ಲ ಶುರು ಮಾಡಿಸಿದ್ರು ಈ ಕಡೆ ಲೋಕಮಾನ್ಯ ತಿಲಕರು ಗಣಪತಿದು ಉತ್ಸವಗಳನ್ನು ಶುರು ಮಾಡಿಸಿದ್ರು ಇದೆಲ್ಲ ಏನು ಹೊಸದಾಗಿ ಮಾಡಿದ್ದಲ್ಲ ಹಿಂದೆ ಇತ್ತು ಅದನ್ನು ಸಂಘಟಿತವಾಗಿ ದೊಡ್ಡದಾಗಿ ಜನರು ಒಂಥರ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲ ಮಾಡಿಸ್ತಾ ಇದ್ದಾರೆ ತುಂಬ ಅದ್ಭುತ ಈಗಂತೂ ರಾಮ ಮಂದಿರದ ನಿರ್ಮಾಣದ ಅದ್ಭುತವಾದ ಕನಸು ಎಷ್ಟು ಸಾವಿರ ಜನ ಪ್ರಾಣ ಕೊಟ್ಟಿದ್ದಾರೆ ಅದಕ್ಕಾಗಿ ಎಷ್ಟು ಜನರ ಕನಸದು ನಮ್ಮ ದೇಶದ ನಮ್ಮ ಚಕ್ರವರ್ತಿ ನಮ್ಮ ರಾಮನ ಮಂದಿರವನ್ನು ನಾವೇ ಕಟ್ಟೋದಕ್ಕೆ ಎಷ್ಟು ಕಾದಿದ್ದೀವಿ ಅದನ್ನು ಅದನ್ನು ಪ್ರಾರಂಭಿಸಿದಂಥವರೆಲ್ಲ ಇವಾಗಿಲ್ಲ ಎಷ್ಟೋ ಜನ ಪೂಜ್ಯ ಪೇಜಾವರಿಂದ ಹಿಡಿದು ಅಶೋಕ್ ಸಿಂಘಾಲ್ ಅವರು ಮೂಲ ವ್ಯಕ್ತಿಗಳೇ ಇವತ್ತಿಲ್ಲ ಆದರೆ ಅವರ ತಪಸ್ಸಿನ ಫಲ ಅಜ್ಜ ಹಾಕಿದ ಮಾವಿನ ಮರದ ಹಣ್ಣು ನಾವು ತಿಂತೀವಿ ಅನ್ನೋ ಹಾಗೆ ಅದರ ಫಲವನ್ನು ಇವತ್ತು ನೋಡ್ತಾ ಇದ್ದೀವಿ ಇದನ್ನೆಲ್ಲ ಸಾಧಿಸಿರುವಂಥ ಸಂಸ್ಥೆ ಅದಕ್ಕಾಗಿ ಅವರು ವೈಲೆಂಟ್ ಆಗಿಲ್ಲ ಇನ್ನೊಬ್ಬರನ್ನ ದ್ವೇಷಿಸಿಲ್ಲ ಸಾಯಿಸಿಲ್ಲ ಯಾವುದೇ ಒಂದು ದುಷ್ಟ ಮಾರ್ಗವನ್ನು ತೆಗೆದುಕೊಂಡಿಲ್ಲ ಜನರನ್ನು ಸಂಘಟಿಸೋದು ಒಳ್ಳೆ ಕೆಲಸ ಮಾಡೋದು ಮತ್ತು ಎಷ್ಟೋ ಶ್ರೀಮಂತರು ಮುಂದೆ ಬಂದಂತೆ ಹಿಂಗೆ ಕೇಳ್ಪಟ್ಟಿದ್ದು ನನಗೆ ಗೊತ್ತಿಲ್ಲ ನಾವೇ ಕಟ್ಟಿಸ್ಬಿಡ್ತೀವಿ ರಾಮ ಮಂದಿರ ಇಷ್ಟು ಕೋಟಿ ಕೊಡ್ತೀವಿ ಹಂಗೆ ಕೊಟ್ಬಿಡ್ತೀವಿ ಮಾಡಿಬಿಡ್ತೀವಿ ಭಾರತದ ಪ್ರತಿಯೊಂದು ಪ್ರಜೆಯೂ ಕೊಡಬೇಕು 10 ರೂಪಾಯಿಂದ ಹಿಡಿದು ಯಾರೇನು ಕೊಟ್ಟರು ನಾನು ಕೂಡ ಸಂಗ್ರಹ ಮಾಡಿದ್ದೀನಿ 10-10 ರೂಪಾಯಿಗಳು ನಮಗೂ ಕೊಟ್ಟಿದ್ದಾರೆ ಅತ ಹಾಗೆ ಪ್ರತಿಯೊಬ್ಬರದ್ದು ಒಂದು ಪ್ರಾತಿನಿಧ್ಯ ಇರಬೇಕು ಅಂತ ಅದನ್ನು ನಿರಂತರವಾಗಿ ವರ್ಷಾನುಗಟ್ಟಲೆ ಮಾಡ್ಕೊಂಡು ಬಂದಿದ್ದಾರೆ ಅದು ಒಂದು ತಪಸ್ಸೆ ಅದನ್ನು ನಾವು ಮೆಚ್ಚಬೇಕಾಗುತ್ತೆ ಖಂಡಿತವಾಗಿ ಹೇಳೋದಾದ್ರೆ ಧರ್ಮೋ ರಕ್ಷತಿ ರಕ್ಷಿತ ಹೇಳಿ ಮುಗಿಸುವುದಕ್ಕೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ